ಗುರುಜಿ ಈ ಒಂದು ಮಾಟ ಮಂತ್ರದ ಬಗ್ಗೆ ಮಾತನಾಡ್ತಾ ಇದ್ರಿ ಹಾಗಾದ್ರೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ರಿ ಪರಿಹಾರ ಏನು ಅಂತ ಹೇಗೆ ಪರಿಹಾರವನ್ನು ಕಂಡ್ಕೋಬೇಕಾಗುತ್ತೆ ನೋಡಿ ಈಗಾಗಲೇ ನಾನು ಆಗಲೇ ತಿಳಿಸಿದಂತ ರೀತಿಯಲ್ಲಿ ಏನಾದ್ರೂ ಮನೆಯಲ್ಲಿ ಕಲಹಗಳು ಅಮಾವಾಸ್ಯ ಉಣ್ಣ್ಮೆ ಸಂದರ್ಭದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಥವಾ ಬಿಸ್ನೆಸ್ ಆತ ಈ ಅಮಾವಾಸ್ಯ ಉಣ್ಮೆ ಟೈಮ್ ಮೇಲೆ ಕಲಹಗಳು ಜಾಸ್ತಿ ಆಗ್ತಾ ಇದೆ ಜಲಚರಗಳು ಸಾಯ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಪದೇ ಪದೇ ಆರೋಗ್ಯದ ಮೇಲೆ ಪರಿಣಾಮ ಅಮಾವಾಸ್ಯೆ ಸಮೀಪ ಬಂದಾಗ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನೆಗೆಟಿವ್ ಎನರ್ಜಿ ನಿಮಗೆ ಕಾಡಿಸ್ತಾ ಇರುತ್ತೆ ಬೇರೆ ಇನ್ನೇನು ಪರಿಹಾರ ಮಾಡ್ಕೊಂಡ್ರೆ ಆಗೋದಿಲ್ಲ ಸೊ ಅದಕ್ಕೆ ಸರಳವಾಗಿ ಅಂತ ಹೇಳಿದ್ರೆ ಮಂತ್ರಗಳ ಪಠನೆ ಯಾಕಂತ ಹೇಳಿದ್ರೆ ಕೇಳುವಂತದ್ದಾದ್ರೂ ಮಾಡ್ಬೇಕಾಗುತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಹೋಮ ಮಾಡಿಸ್ಬಿಡಿ ಅಂತ ಹೇಳಿದ್ರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ ಆದ್ರೆ ಅದನ್ನ ಮಾಡಿಸೋಕಂತೂ ಆಗೋದೇ ಇಲ್ಲ ಸೊ ಇವು ಮಾಡಿಸ್ಬಿಡೋಣ ಅಂತ ಅನ್ಕೊಂತೀರಾ ಇನ್ನೇನೋ ಒಂದು ಮೈಲ್ಗೆ ಬರುತ್ತೆ ಅಥವಾ ಇನ್ನೇನೋ ಸಮಸ್ಯೆ ಆಗುತ್ತೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡ್ಕೊಳ್ಳಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ನೆಗೆಟಿವ್ ಎನರ್ಜಿ ಅದಕ್ಕೆ ನೀವೇನು ಮಾಡ್ತೀರೋ ಪ್ರಾರಂಭದಲ್ಲಿ ಯಾವುದಾದ್ರೂ ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲೀಸ್ ಹೇಳುವಂಥದ್ದು ಕೇಳುವಂಥದ್ದು ಸೊ ಈ ಥರ ಪಾಸಿಟಿವ್ ಇರುವಂತಹ ಮಂತ್ರಗಳನ್ನು ನೀವು ಕೇಳಿ ಅದು ಒಂದು ಪಾಸಿಟಿವ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ ಮತ್ತು ಅದಾದಮೇಲೆ ಒಂದು ಸ್ವಲ್ಪ ನಿಮ್ಗೆ ದಾರಿ ಕೊಡುತ್ತೆ ಒಂದು ಒಳ್ಳೆಯ ಮಾರ್ಗ ಕೊಡುವಂಥದ್ದು ಇರುತ್ತೆ ಈಗಾಗಲೇ ನಾವು ಪ್ರತಿಂಗಿರ ಹೋಮ ಸತತವಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ಭಾಳ ಜನಕ್ಕೆ ಅನುಕೂಲ ಆಗಿದೆ ನಿಮ್ಗೆ ಆಶ್ಚರ್ಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಒಂದೇ ಒಂದು ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ಏನಾದಿದ್ರೆ ಓದ್ತಾ ಇಲ್ಲ ಅಂದರೆ ನೋಡಿ ಮೆಣಸಿನಕಾಯಿ ಹೊಗೆ ಹಾಕ್ಬಿ ಘಾಟ ಬಂದ್ಬಿಡುತ್ತೆ ಹೊಗೆ ಹಾಕ್ಬಿಡ್ತೀನಿ ಅಂತ ಇದ್ರು ಯಾಕಂತ ಹೇಳಿದ್ರೆ ಆ ಘಾಟು ಪದಾರ್ಥ ಆದರೆ ಈ ಪ್ರತಿಂಗಿರ ಹೋಮಕ್ಕೆ ದೃಷ್ಟಿ ತೆಗೆದುಕೊಂಡು ಬಂದಿರುವಂಥದ್ದು ನೆಗೆಟಿವ್ ಎನರ್ಜಿ ಇರುವಂಥ ಏನಾದರೂ ಆಗಿದ್ರೆ ನೀವು ಮೂಟೆಗಳ ಮೂಟೆಗಡ್ಲಿಗಟ್ಟಲೆ ನೀವು ಆ ಹೋಮಕ್ಕೆ ಹಾಕಿದ್ರೇ ಒಂದು ಚೂರು ಘಾಟು ಬರಲ್ಲ ಯಾಕಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ರಿಮೂವ್ ಮಂತ್ರಗಳಿರುತ್ತೆ ಸೊ ಹಾಗಾಗಿ ಆ ಪ್ರತಿಂಗಿರ ಹೋಮ ಈ ಮೆಣಸಿನಕಾಯಿಲಿ ಹೋಮ ಮಾಡೋದರಿಂದ ಬಿಳಿ ಸಾಸಿವೆ ಮತ್ತು ಕಾಳುಮೆಣಸು ಮೆಣಸು ಇವೆಲ್ಲವನ್ನು ಸ್ವಲ್ಪ ದೃಷ್ಟಿ ತೆಗೆದುಕೊಂಡು ಬಂದರೆ ನಾವು ಈಗಾಗಲೇ ಪ್ರತಿಂಗ್ರ ಹೋಮಕ್ಕೆ ಹಾಕಿ ಪೂಜೆಯನ್ನು ಇದ್ದೀವಿ ಆದ್ರಿಂದ ಪರಿಹಾರ ಸಿಗುವಂಥದ್ದು ಇರುತ್ತೆ ಮತ್ತು ಒಂದು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಮನೆಯಿಂದ ಈಚೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಒಂದು ಅಷ್ಟ ದಿಗ್ಬಂಧನ ಅಂತ ಮಾಡಿಸ್ಕೊಳ್ಳಿ ಯಾಕಂತ ಹೇಳಿದ್ರೆ ಪದೇ ಪದೇ ಸಮಸ್ಯೆಗಳು ಬರ್ತಾ ಇದ್ದರೆ ಮನೆಗೆ ಅಷ್ಟ ದಿಗ್ಬಂಧನ ಚಕ್ರಸ್ಥಾಪನೆ ಮಾಡ್ಕೊಳ್ಳೋದ್ರಿಂದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತಮ್ಮ ಓಕೆ ಗುರುಜಿ ಮತ್ತೆ ನಿಮ್ಮ ಕಚೇರಿಯನ್ನು ಸಂಪರ್ಕ ಮಾಡಬೇಕು ಅಂತ ಅಂದರೆ ಅನೇಕರು ಸಮಸ್ಯೆಯನ್ನು ಹೇಳ್ಕೊಂಡು ಬರ್ತಿರ್ತಾರೆ ಒಂದು ಅರ್ಧ ಗಂಟೆಲೆ ಎಲ್ರಿಗೂ ಕೂಡ ಪರಿಹಾರ ಕೊಡೋದಕ್ಕಾಗಲ್ಲ ಹಾಗಾಗಿ ಕಚೇರಿಯ ವಿಳಾಸವನ್ನು ಟಿ ವಿ ಫೈವ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಇದೆ ಅಂತ ಭಾರತೀಯ ಸಂಪ್ರದಾಯ ಟ್ರಸ್ಟ್ ಏನಿದೆ ನಂಬರ್ ಫಾರ್ಟಿ ಫೋರ್ ಬಾರ್ ಒನ್ ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗೀರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕ ಮಾಡ್ಬೋದು ಏಟ್ ಒನ್ ಫೈವ್ ಒನ್ ಏಟ್ ಒನ್ ಟೂ ತ್ರೀ ಫೋರ್ ಫೈವ್ ನೇರ ಭೇಟಿಗಾಗೂ ಕೂಡ ಮೊಬೈಲ್ ನಂಬರ್ ಕೂಡ ಇದೆ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಒನ್ ಸಿಕ್ಸ್ ಸಿಕ್ಸ್ ಒನ್ ಈ ನಂಬರ್ಗೆ ನೀವು ಕರೆ ಮಾಡುವ ಮೂಲಕ ಗುರುಜಿಯನ್ನ ಮಾತನಾಡಿಸಿ ನೀವು ಕೂಡ ಭೇಟಿಗಾಗಿ ಅಪಾಯಿಂಟ್ಮೆಂಟ್ನ ತಗೋಬೋದು ಗುರುಜಿ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಇದ್ದು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳ್ತಾ ಹೋದ್ರಿ ಧನ್ಯವಾದಗಳು ಹರಿ ಶ್ರೀನಿವಾಸ